ವೆರಿ ಗುಡ್ ಮಾರ್ನಿಂಗ್ ಕಲ್ಬುರ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಬಿಡುಗಡೆಯಾದಂತಹ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂಥ ಎಂಟನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ ಹಾಗಾದರೆ ಆಲ್ರೆಡಿ ಮಲ್ಟಿಪಲ್ ಚಾಯ್ಸ್ ಒನ್ ಟು ಟ್ವೆಂಟಿ ಡಿಸ್ಕಸ್ ಮಾಡಿದ್ದೀನಿ ಈಗೇನಪ್ಪಾ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಲಾಂಗ್ ಲೆಂದೆ ಆನ್ಸರ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಟ್ವೆಂಟಿ ಫಸ್ಟ್ ಕ್ವಶನ್ ಹಸಿರು ಮನೆ ಪರಿಣಾಮ ಎಂದರೇನು ಹಸಿರು ಮನೆ ಪರಿಣಾಮ ಉಂಟು ಮಾಡುವ ಅನಿಲಗಳನ್ನು ಹೆಸರಿಸಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ ಹಾಗಾದರೆ ಕೆಲವು ವಾಯುಮಾಲಿನ್ಯಕಾರಕಗಳು ಭೂಮಿಯ ವಾತಾವರಣದ ತಾಪವನ್ನು ಸೌರವಿಕಿರಣಗಳನ್ನು ಸೆರೆ ಹಿಡಿಯೋದ್ರ ಮೂಲಕ ಹೆಚ್ಚಿಸ್ತವೆ ಇದರಿಂದ ಭೂಮಿಯ ತಾಪಮಾನ ಹೆಚ್ಚಾಗ್ತದೆ ಈ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂದರೆ ಹಸಿರು ಮನೆ ಪರಿಣಾಮ ಅಂತ ಕರೀತಾರೆ ಏನಂತ ಕರಿತಾರೆ ಹಸಿರು ಮನೆ ಪರಿಣಾಮ ಇನ್ನು ಹಸಿರು ಮನೆ ಪರಿಣಾಮ ಉಂಟು ಮಾಡುವಂಥ ಅನಿಲಗಳನ್ನು ಹೆಸರಿಸಿ ಅಂತ ಹೇಳಿದಾರೆ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವಂಥ ಅನಿಲಗಳು ಕಾರ್ಬನ್ ಡೈಆಕ್ಸೈಡ ಮೀಥೇನ ಆಮೇಲೆ ನೈಟ್ರಸ್ ಆಕ್ಸೈಡ್ಗಳು ನೈಟ್ರಸ್ ಆಕ್ಸೈಡ್ಗಳು ಆಮೇಲೆ ಅಷ್ಟೇ ಅಲ್ಲದೆ ನೀರಾವಿ ಹೌದಾ ಇವೆಲ್ಲ ಏನಪ್ಪ ಅಂದರೆ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡತಕ್ಕಂತಹ ಅನಿಲಗಳು ಇನ್ನು ಅದೇ ಕ್ವಶನ್ಗೆ ಒಂದು ಆರ್ ಟೈಪ್ ಕ್ವಶನ್ ಕೇಳಿದ್ದಾರೆ ಏನು ಎನ್ ಎಮ್ ಸಿ ಜಿ ಎಂದರೇನು ಇದು ಯಾವ ವರ್ಷ ಆರಂಭಿಸಲಾಯಿತು ಹಾಗಾದರೆ ಎನ್ ಎಮ್ ಸಿ ಜಿ ಅಂದರೆ ಏನಪ್ಪಾ ಅಂದರೆ ನ್ಯಾಷನಲ್ ನ್ಯಾಷನಲ್ ಮಿಷನ್ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಕ್ಲೀನ್ ಗಂಗಾ ಇದೇನಪ್ಪ ಅಂದರೆ ಎನ್ ಎಂ ಸಿ ಜಿಯ ವಿಸ್ತೃತ ರೂಪ ಹೌದಾ ಗಂಗಾ ನದಿಯನ್ನು ಶುದ್ಧೀಕರಿಸುವಂಥ ರಾಷ್ಟ್ರೀಯ ಯೋಜನೆ ಎನ್ ಎಂ ಸಿ ಜಿ ಅಂದ್ರೇನು ಗಂಗಾ ನದಿಯನ್ನು ಶುದ್ಧೀಕರಿಸುವಂಥ ರಾಷ್ಟ್ರೀಯ ಯೋಜನೆ ಅದರ ಲಾಂಗ್ ಫಾರ್ಮು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಹೌದಾ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಎಷ್ಟರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಹಾಗಾದರೆ ಸೌರಮಂಡಲದ ಒಳಗ್ರಹಗಳು ಮತ್ತು ಸೌರಮಂಡಲದ ಹೊರಗ್ರಹಗಳು ಹೆಸರಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಸೌರಮಂಡಲದ ಒಳಗ್ರಹಗಳು ಯಾವಪ್ಪ ಅಂದರೆ ಬುಧ ಶುಕ್ರ ಹೌದಾ ಭೂಮಿ ಬುಧ ಶುಕ್ರ ಭೂಮಿ ಮಂಗಳ ಇವು ಏನಪ್ಪ ಅಂದರೆ ಸೌರಮಂಡಲದ ಒಳಗ್ರಹಗಳು ಇನ್ನು ಸೌರಮಂಡಲದ ಹೊರಗ್ರಹಗಳು ಯಾವಪ್ಪ ಅಂದರೆ ಗುರು ಶನಿ ಯುರೆನಸ್ಸ ಹೌದಾ ನೆಪ್ಚೂನ್ ಹೌದಾ ಇವೇನಪ್ಪ ಅಂದರೆ ವಿವಾಹದ ಹೊರಗ್ರಹಗಳು ಹೌದಾ ಹಾಗಾದರೆ ಮಾನವ ಅದೇ ಕ್ವಶನ್ಗೆ ಇನ್ನೊಂದು ಆರು ಟೈಪ್ ಕ್ವಶನ್ ಇದೆ ಮಾನವ ನಿರ್ಮಿತ ಉಪಗ್ರಹಗಳ ಅನ್ವಯಗಳನ್ನು ಪಟ್ಟಿ ಮಾಡಿ ಅಂದರೆ ಮಾನವ ನಿರ್ಮಿತ ಉಪಗ್ರಹಗಳ ಅನ್ವಯಗಳೇನಪ್ಪ ಅಂದರೆ ಹವಾಮಾನ ಮುನ್ಸೂಚನೆಯನ್ನು ಪಡೆಯಲಿಕ್ಕೆ ಮಾನವ ನಿರ್ಮಿತ ಉಪಗ್ರಹಗಳನ್ನು ಬಳಸ್ತೀವಿ ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳಿಸ್ಲಿಕ್ಕೆ ಮತ್ತು ಸ್ವೀಕರಿಸಲಿಕ್ಕೆ ಮಾನವ ನಿರ್ಮಿತ ಉಪಗ್ರಹಗಳನ್ನು ಬಳಸ್ತೀವಿ ದೂರ ಸಂಪರ್ಕ ಹಾಗೂ ದೂರ ಸಂವೇದಿ ವ್ಯವಸ್ಥೆಯಲ್ಲಿ ನಾವು ಮಾನವ ನಿರ್ಮಿತ ಉಪಗ್ರಹಗಳನ್ನು ಬಳಸ್ತೀವಿ ಹಾಗಾದರೆ ಮೂರು ಪಾಯಿಂಟ್ಸ್ ಈಗೇನು ಹೇಳೋದ್ನಲ್ಲ ಅದನ್ನು ಪಾಸ್ ಮಾಡಿ ಪಾಸ್ ಮಾಡಿ ನೀವು ಬರೆಯುವಂಥ ಕೆಲಸ ಮಾಡಿರಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಥರ್ಡ್ ಏನಿಪ್ಪ ಅಂದರೆ ಯಾವ ಪ್ರತಿಬಿಂಬಗಳನ್ನು ಪರದೆಯ ಮೇಲೆ ಸತ್ಯ ಪ್ರತಿಬಿಂಬಗಳ ಅಂದ್ರೇನು ಏನು ಮಿತ್ಯ ವ್ಯತ್ಯಾಸ ಪಟ್ಟಿ ಮಾಡ್ರಿ ಅಂತ ಹೇಳಿದ್ದಾರೆ ಯಾವ ಪ್ರತಿಬಿಂಬಗಳನ್ನು ಪರದೆಯ ಮೇಲೆ ಸೆರೆ ಹಿಡಲಿಕ್ಕೆ ಸಾಧ್ಯ ಇದೆ ಅದನ್ನು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ ಯಾವ ಪ್ರತಿಬಿಂಬಗಳನ್ನು ಪರದೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯ ಇಲ್ಲ ಅವುಗಳನ್ನು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ ಇದು ಒಂದು ಅಂಕ ಆಯಿತು ಇನ್ನು ಸತ್ಯ ಪ್ರತಿಬಿಂಬಗಳು ಏನಪ್ಪ ಅಂದರೆ ತಲೆ ಕೆಳಗಾಗಿರ್ತಾವ ಆಮೇಲೆ ಮಿಥ್ಯ ಪ್ರತಿಬಿಂಬಗಳು ನೇರವಾಗಿರ್ತಾವ ಸತ್ಯ ಪ್ರತಿಬಿಂಬಗಳು ತಲೆ ಕೆಳಗಾಗಿರ್ತಾವೆ ಇವು ನೇರವಾಗಿರ್ತವೆ ಆಮೇಲೆ ಸತ್ಯ ಪ್ರತಿಬಿಂಬಗಳು ಎಲ್ಲಿ ಉಂಟಾಗ್ತಾವೆ ಅಂದರೆ ನಿಮ್ಮ ದರ್ಪಣ ಮತ್ತು ಪೀನ ಮಸೂರಗಳಲ್ಲಿ ಸತ್ಯ ಪ್ರತಿಬಿಂಬಗಳು ತಲೆ ಕೆಳಗಾದ ಪ್ರತಿಬಿಂಬಗಳು ಉಂಟಾಗ್ತವೆ ಆಮೇಲೆ ಪೀನ ದರ್ಪಣ ಮತ್ತು ನಿಮ್ಮ ಮಸೂರದಲ್ಲಿ ಮಿಥ್ಯ ಪ್ರತಿಬಿಂಬಗಳು ಉಂಟಾಗ್ತವೆ ಅವು ನೇರವಾಗಿರ್ತವೆ ಹಾಗಾದ್ರೆ ಮೂರು ವ್ಯತ್ಯಾಸಗಳನ್ನು ಹೇಳಿದ್ರೆ ಎರಡು ಬರೆದರೆ ಎಕ್ಸಾಮಲ್ಲಿ ಸಾಕು ಬೆಳಕಿನ ವಕ್ರೀಭವನ ವಿದ್ಯಮಾನವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಕಾಣುವಂಥ ಸಂದರ್ಭಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ ಹಂಗಾದ್ರೆ ಬೆಳಕಿನ ವಕ್ರೀಭವನದಿಂದ ನಮ್ಮ ನಿತ್ಯ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಚಟುವಟಿಕೆಗಳಿದಾವೆ ಅದರಲ್ಲಿ ಒಂದು ಕಾಮಣ ಬಿಲ್ಲು ಉಂಟಾಗುವಿಕೆ ಯಾವುದು ಕಾಮಣ ಬಿಲ್ಲು ಉಂಟಾಗುವಿಕೆ ಬೆಳಕಿನ ವರ್ಣ ವಿಭಜನೆ ಬೆಳಕಿನ ವರ್ಣ ವಿಭಜನೆ ಅದೇ ರೀತಿಯಾಗಿ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳ ಮಿನುಗುವಿಕೆ ಆಮೇಲೆ ಶೀಘ್ರ ಸೂರ್ಯೋದಯ ವಿಳಂಬಿತ ಸೂರ್ಯಾಸ್ತ ಒಂದು ಗ್ಲಾಸ್ ನೀರಿನಲ್ಲಿ ಇಟ್ಟವಂಥ ಪೆನ್ಸಿಲ್ ಡೊಂಕಾಯಿ ಕಾಣಿಸ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ವಕ್ರೀಭವಣ ಕೆರೆಯಲ್ಲಿ ಒಂದು ಮೀನನ್ನು ಕಾಣ್ತೀವಿ ಆ ಮೀನನ್ನು ಎಲ್ಲಿ ಕಾಣ್ತಿರಲಿಲ್ಲ ಆ ಸ್ಥಾನದಲ್ಲಿ ಮೀನು ಇರೋದಿಲ್ಲ ಯಾಕೆ ಅದು ಇದ್ದ ಸ್ಥಾನಕ್ಕಿಂತ ಕೆಳಗಾದರೂ ಇರ್ತದೆ ಅಥವಾ ಮೇಲಾದರೂ ಇರ್ತದೆ ಇದಕ್ಕೂ ಕೂಡ ಕಾರಣ ಯಾವುದು ವಕ್ರೀಭುವಣ ಹಾಗಾದರೆ ಬೆಳಕಿನ ವಕ್ರೀಭುವ ವಿದ್ಯಮಾನವನ್ನು ನಿಮ್ಮ ಜೀವನದಲ್ಲಿ ಕಾಣುವ ಸಂದರ್ಭಗಳನ್ನು ಹೇಳ್ರಿ ಅಂತ ಹೇಳಿದರು ಎರಡು ಅಥವಾ ಮೂರು ಬರ್ತು ಸಾಕು ನಾನು ಇದಾಗಿ ಹೇಳಿದೆ ನಿಮಗೆ ಇನ್ನು ವಿದ್ಯುಲ್ಲೇಪಣ ಎಂದರೇನು ವಿದ್ಯುಲ್ಲೇಪಣದ ಎರಡು ಉಪಯೋಗಗಳನ್ನು ಏನು ಮಾಡ್ರಿ ಬರೆಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಏನು ಬಯಸಿದ ಯಾವುದೇ ಲೋಹದ ಪದರವನ್ನು ಬೇರೊಂದು ವಸ್ತುವಿನ ಮೇಲೆ ವಿದ್ಯುತ್ ಶಕ್ತಿಯ ಸಹಾಯದಿಂದ ಲೇಪಿಸುವಂತಹ ಪ್ರಕ್ರಿಯೆಗೆ ವಿದ್ಯುಲ್ಲೇಪಣ ಅಂತ ಕರೀತಾರೆ ಬೇಕಾದ್ರೆ ನೋಟ್ ಮಾಡಿಕೊಡ್ರಿ ಬಯಸಿದ ಯಾವುದೇ ಲೋಹದ ಪದರವನ್ನು ಬೇರೊಂದು ವಸ್ತುವಿನ ಮೇಲೆ ಶಕ್ತಿಯ ಸಹಾಯದಿಂದ ಲೇಪಿಸುವಂತಹ ಪ್ರಕ್ರಿಯೆ ವಿದ್ಯುಲ್ಲೇಪನ ಅಂತ ಕರೀತಾರೆ ಹಾಗೆ ವಿದ್ಯುಲ್ಲೇಪನದ ಉಪಯೋಗಗಳು ಏನಿದಾವೆ ಸಂಕ್ಷಾರಣಕ್ಕೆ ಒಳಗಾಗದಂತೆ ವಸ್ತುಗಳನ್ನು ತಡೀಲಿಕ್ಕೆ ನಾವು ವಿದ್ಯುಲ್ಲೇಪನವನ್ನು ಮಾಡ್ತೀವಿ ಅತ್ಯಂತ ಕಡಿಮೆ ಬೆಲೆಗೆ ಆಭರಣಗಳನ್ನು ತಯಾರಿಸಲಿಕ್ಕೆ ನಾವು ಲೇಪನವನ್ನು ಮಾಡ್ತೀವಿ ಕಬ್ಬಿಣದ ಮೇಲೆ ತವರವನ್ನು ಲೇಪಿಸಿ ಏನು ಮಾಡ್ತೀವಿ ಅಂದರೆ ಆಹಾರವನ್ನು ಸಂಗ್ರಹಿಸುವಂಥ ಕ್ಯಾನ್ಗಳನ್ನು ತಯಾರಿಸ್ತೀವಿ ಹೌದಾ ಕಬ್ಬಿನ ಆಹಾರದೊಂದಿಗೆ ವರ್ತಿಸ್ತದೆ ಅದರ ತವರು ವರ್ತಿಸುವುದಿಲ್ಲ ಹಾಗಾದರೆ ಲೇಪನದ ಉಪಯೋಗ ಅದು ಇನ್ನು ಸೇತುವೆ ಮತ್ತು ಸ್ವಯಂಚಾಲಿತ ವಾಹನಗಳ ಮೇಲೆ ಏನಪ್ಪ ಅಂದರೆ ಸತುವಿನ ಲೇಪನವನ್ನು ಮಾಡೋದ್ರ ಮೂಲಕ ಅವುಗಳ ಸಾಮರ್ಥ್ಯವನ್ನು ಹೆಚ್ಚು ಸೇತುವೆಗಳು ಬಹಳ ದಿನ ಬಾಳಿಕೆ ಬರುವಂತೆ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸತುವಿನ ಲೇಪನವನ್ನು ಮಾಡ್ತೀವಿ ಅದ ಇದು ಕೂಡ ವಿದ್ಯುತ್ ಲೇಪನದ ಒಂದು ಉಪಯೋಗ ಇನ್ನು ವಿದ್ಯುತ್ ಲೇಪನದ ಮೂಲಕ ತರಚು ವಿರೋಧಿ ಗುಣವನ್ನು ನಾವು ಮಣ್ಣು ಮಾಡ್ಬೋದು ಅಂದರೆ ಲೋಹದ ಮೇಲ್ಮೈಗಳಿಗೆ ನೀಡಬಹುದು ಹೌದಾ ತರಚು ಸ್ಕ್ರ್ಯಾಚಸ್ ಉಂಟಾಗದಿರೋ ಹಾಗೆ ನೋಡ್ಕೊಳ್ಬಹುದು ಇವೆಲ್ಲ ಏನಪ್ಪ ಅಂದರೆ ವಿದ್ಯುತ್ ಲೇಪನದ ರೇಪ್ ಉಪಯೋಗ ಇನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎಂದರೇನು ಅಥವಾ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂದರೆ ಏನು ಯಾವುದಾದರೂ ಒಂದು ದ್ರಾವಣದಲ್ಲಿ ಅದು ಏನು ಹಾಂ ಲೋಹದ ದ್ರ ಲೋಹದ ಲವಣ ದ್ರಾವಣದಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಆ ಲೋಹದ ಲವಣ ದ್ರಾವಣದಲ್ಲಿ ಏನಪ್ಪ ಅಂದರೆ ಬದಲಾವಣೆ ಉಂಟಾಗ್ತಾ ಇದ್ದರೆ ಅದನ್ನು ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂತ ಕರಿತೀವಿ ಉದಾಹರಣೆಗೆ ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ವಿದ್ಯುತ್ತನ್ನು ಹರಿಸೋದ್ರ ಮೂಲಕ ಹೌದಾ ನಾವು ಅಶುದ್ಧವಾದ ಕಾಪ್ ತಾಮ್ರದಿಂದ ಶುದ್ಧವಾದ ತಾಮ್ರ ಕಾಪರ್ ಅಂದರೆ ತಾಮ್ರ ಶುದ್ಧವಾದ ತಾಮ್ರವನ್ನು ಪಡಿತೀವಿ ಹಂಗಾರೆ ಅದೇನದು ಹಾಂ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಯಾವುದಾದರೂ ಒಂದು ವಿದ್ಯುತ್ ಪ್ರವಾಹ ಉಂಟಾಗುತ್ತಿರುವಂತಹ ದ್ರಾವಣದಲ್ಲಿ ಹಾಂ ರಾಸಾಯನಿಕ ಬದಲಾವಣೆಯನ್ನು ವಿದ್ಯುತ್ ಹರಿಸೋದ್ರ ಮೂಲಕ ತರ್ತಾ ಇದ್ದೀವಿ ಅಂದರೆ ಅದು ವಿದ್ಯುತ್ ರಾಸಾಯನಿಕ ಪರಿಣಾಮ ಇನ್ನು ಭೂಕಂಪ ಸಂಭವಿಸಿದಾಗ ನಾವು ಮನೆಯ ಹೊರಗೆ ಇದ್ದರೆ ನಮ್ಮನ್ನು ರಕ್ಷಿಸಿಕೊಳ್ಳುವಂಥ ಎರಡು ಕ್ರಮಗಳನ್ನು ಬರೀರಿ ಅಂತ ಹೇಳಿದಾಗ ಹೌದಾ ಹಾಗಾದ್ರೆ ಮನೆಯ ಹೊರಗಡೆ ಇದ್ದಾಗ ಏನಪ್ಪ ಅಂದರೆ ಕಟ್ಟಡಗಳು ಮರಗಳು ಅಥವಾ ಏನು ಮೇಲಿನ ವಿದ್ಯುತ್ ತಂತಿಗಳು ಹೌದಾ ಇಂತಹ ವಸ್ತುಗಳಿಂದ ದೂರದಲ್ಲಿದ್ದು ನಮ್ಮನ್ನು ನಾವು ಏನಪ್ಪ ಅಂದರೆ ರಕ್ಷಿಸ್ಕೊಳ್ಬೋದು ಹಾಗಾದ್ರೆ ಇಂಥ ಕಟ್ಟಡಗಳು ಮರಗಳು ಮತ್ತು ವಿದ್ಯುತ್ ತಂತಿಗಳ ದೂರದಲ್ಲಿರೋ ಸೂಕ್ತ ಸ್ಥಳಗಳನ್ನು ಹುಡುಕೊಂಡು ನೆಲದ ಮೇಲೆ ಮಲಗಿದ್ರೆ ಹೌದಾ ನಾವೇನು ಅಂದ್ರೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೋದು ಕಾರು ಅಥವಾ ಬಸ್ನಲ್ಲಿದ್ದರೆ ಹೌದಾ ಆ ಕಾರು ಅಥವಾ ಬಸ್ನಿಂದ ಹೊರಗೆ ಬರಬಾರ್ದು ಆಮೇಲೆ ಚಾಲಕನಿಗೆ ಏನು ಹೇಳಬೇಕಪ್ಪ ಅಂದರೆ ಯಾವುದೇ ಅಡಚಣೆಗಳಿಲ್ಲದ ಸ್ಥಳಕ್ಕೆ ಆಮೇಲೆ ಚಲಿಸಲು ತಿಳಿಸಿ ನಿಧಾನವಾಗಿ ಚಲಿಸ್ಲಿಕ್ಕೆ ತಿಳಿಸಿ ಕಂಪನ ನಿಲ್ಲೋವರೆಗೂ ಹೊರ ಬರಬಾರ್ದು ಕಂಪನ ನಿಲ್ಲೋವರೆಗೂ ಮಾಡಬಾರ್ದು ಬರಬಾರ್ದು ಆಮೇಲೆ ನೀವು ಕಾರು ಮತ್ತು ಬಸ್ಗಳಲ್ಲಿದ್ದರೆ ಆದಷ್ಟು ಅದರ ಕಿಟಕಿಗಳನ್ನು ಮುಚ್ಚೋದ್ರ ಮೂಲಕ ತೆರೆದ ವಾ ಕಾರು ಅಥವಾ ತೆರೆದ ಬಸ್ಗಳಿರಬಾರ್ದು ಮೂಲಕ ನಿಮ್ಮನ್ನು ಏನು ಮಾಡ್ಬೋದು ಅಂದರೆ ರಕ್ಷಿಸ್ಕೊಳ್ಬೋದು ಇನ್ನು ನಾವು ಮನೆಯ ಒಳಗಿದ್ದಾಗ ಮಿಂಚಿನಿಂದ ರಕ್ಷಿಸ್ಕೊಳ್ಳುವಂಥ ಎರಡು ಕ್ರಮಗಳನ್ನು ಬರೀರಿ ಅಂತ ಹೇಳಿದಾರೆ ಅದ ಕಂಪನ ನಿಲ್ಲೋವರೆಗೂ ಏನಪ್ಪ ಅಂದರೆ ಮೇಜಿನ ಅಡಿಯಲ್ಲಿ ಆಶ್ರಯ ಪಡಿಬೋದು ನಾವು ಯಾಕಂದರೆ ಏನಾದರೂ ಅಪ್ಪಿತಪ್ಪಿ ಭೂಕಂಪ ಉಂಟಾಗಿ ಮನೆಗೋಡೆಗಳು ಗೋಡೆಗಳು ಕುಸಿದ್ರೂ ಮೇಜಿದ್ರೆ ಮೇಜಿನ ಮೇಲೆ ಹೊರಗ್ತವ ಮೇಜು ಕೆಳಗಡೆ ನಾವು ಇರ್ತೀವಿ ನಮ್ಮನ್ನು ರಕ್ಷಿಸ್ತದೆ ಮೇಜು ಆಮೇಲೆ ನಿಮ್ಮ ಮೇಲೆ ಬೀಳಬಹುದಾದ ಎತ್ತರವಾದ ಮತ್ತು ಭಾರವಾದ ವಸ್ತುಗಳಿಂದ ನಾವು ಮನೆಯಲ್ಲಿದ್ದರೆ ದೂರ ಇರಬೇಕು ಯಾಕಂದರೆ ಭೂಕಂಪ ಆದಾಗ ಭಾರವಾದ ವಸ್ತುಗಳು ಬೀಳುವಂಥ ಸಾಧ್ಯತೆ ಇರ್ತದೆ ಮೈ ಮೇಲೆ ಅದರಿಂದ ದೂರ ಇರಬೇಕು ನೀವು ಹಾಸಿಗೆಯ ಮೇಲಿದ್ದರೆ ಮೇಲಬಾರ್ದು ಹೌದಾ ಒಂದು ದಿಂಬಿನಿಂದ ನಿಮ್ಮ ತಲೆಯನ್ನು ಏನು ಮಾಡಬೇಕು ಅಪ್ಪಿ ಅಪ್ಪಿತಪ್ಪಿ ಯಾವುದಾದ್ರೂ ವಸ್ತು ಒಂದು ವಸ್ತು ಬಿದ್ದರೂ ನಿಮ್ಮ ತಲೆ ಪುಡಿ ಆಗಬಾರ್ದು ದಿಂಬಿನಿಂದ ನಿಮ್ಮ ತಲೆ ಉಳಿಬೇಕು ಆ ರೀತಿಯಾಗಿ ನೀವು ಏನಪ್ಪ ಅಂದರೆ ಭೂಕಂಪದಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಬಹುದು ಹೌದಾ ಸಾರಿ ಇದು ಭೂಕಂಪದಿಂದ ಅಂತ ಹೇಳಿದೆ ಮಿಂಚಿನಿಂದ ರಕ್ಷಿಸಿಕೊಳ್ಳುವಂಥ ಎರಡು ಕ್ರಮಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಹಂಗಾರೆ ಮಿಂಚಿನಿಂದ ರಕ್ಷಿಸಿಕೊಳ್ಳಿಕ್ಕೆ ನಾವು ಏನೋ ಲೋಹದ ತಂತಿ ಈಗ ದೂರವಾಣಿ ತಂತಿ ಇರ್ತದೆ ಆ ತಂತಿಗಳನ್ನು ಬಳಸಬಾರ್ದು ಮನೆಯಲ್ಲಿರುವಂಥ ಲೋಹದ ಪಟ್ಟಿಗಳನ್ನು ಮಿಂಚುಂಟಾಗುವಂಥ ವೇಳೆಯಲ್ಲಿ ಹಿಡಿಬಾರ್ದು ಹೌದಾ ಆಮೇಲೆ ಏನೋ ಆದಷ್ಟು ಲೋಹದ ವಸ್ತುಗಳಿಂದ ದೂರ ಇರಬೇಕು ಮನೆಯಿಂದ ಹೊರಗೆ ಬರಬಾರ್ದು ಆಮೇಲೆ ವಿದ್ಯುದ್ದಾವೇಶಗಳು ವಿಸರಣೆಗೊಳ್ಳುವಂಥ ಯಾವುದೇ ಪ್ರಯೋಗಗಳನ್ನು ಕೈಗೊಳ್ಳಬಾರದು ಇದೇನಪ್ಪ ಅಂದರೆ ಮನೆಯೊಳಗಿದ್ದರೆ ನಾವು ಮಿಂಚಿನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಕೈಗೊಳ್ಳಬಹುದಾದಂಥ ಕ್ರಮಗಳು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಲೈಂಗಿಕ ಹಾರ್ಮೋನ್ಗಳು ಎಂದರೇನು ಅವುಗಳ ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ರೋಶನ ಮತ್ತು ಅಂಡಾಶಯದಿಂದ ಬಿಡುಗಡೆ ಆಗುವಂಥ ಹಾರ್ಮೋನ್ಗಳಿಗೆ ಲೈಂಗಿಕ ಹಾರ್ಮೋನ್ಗಳನ್ನು ಕರಿತೀವಿ ರೋಷಣದಿಂದ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನ್ ಬಿಡುಗಡೆ ಆಗ್ತದೆ ಇದು ಹುಡುಗರಲ್ಲಿ ಪುರುಷತ್ವದ ಲಕ್ಷಣಗಳಿಗೆ ಬೆಳವಣಿಗೆ ಬೆಳವಣಿಗೆ ಕಾರಣ ಆದರೆ ಹಾಂ ಸ್ತ್ರೀಯರಲ್ಲಿ ಅಥವಾ ಹುಡುಗಿಯರಲ್ಲಿ ಅಂಡಾಶಯ ಪ್ರೊಜೆಸ್ಟರಾನೋ ಅಥವಾ ಇಸ್ಟ್ರೋಜನ್ ಅನ್ನೋ ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ ಈ ಹಾರ್ಮೋನ್ಗಳು ಹುಡುಗಿಯರಲ್ಲಿ ಹೆಣ್ತನದ ಲಕ್ಷಣಗಳು ಸ್ತನದ ಗಾತ್ರ ಬೆಳವಣಿಗೆ ಇರ್ಬೋದು ಅಂಡಾಶಯದಲ್ಲಿ ಅಂಡಗಳ ಬಿಡುಗಡೆ ಇರ್ಬೋದು ಇಂಥವುಗಳಿಗೆ ಕಾರಣ ಆಗ್ತದೆ ಹೌದಾ ಇನ್ನು ಅದೇ ಕ್ವಶನ್ಗೆ ಆರು ಟೈಪ್ ಕ್ವಶನ್ ಅಂತ ಏನು ಕೇಳಿದಾರಪ್ಪ ಅಂದರೆ ಪ್ರೌಢಾವಸ್ಥೆಯಲ್ಲಿ ಮಾನವನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಪ್ರೌಢಾವಸ್ಥೆಯಲ್ಲಿ ಮಾನವನಲ್ಲಿ ಉಂಟಾಗುವ ಬದಲಾವಣೆಗಳೇನು ಎತ್ತರದಲ್ಲಿ ಹೆಚ್ಚಳ ಆಗ್ತದೆ ಹೌದಾ ಹುಡುಗರು ಹುಡುಗಿಯಂತ ಭಾಳ ವೇಗವಾಗಿ ಎತ್ತರದಲ್ಲಿ ಹೆಚ್ಚಳ ಆಗ್ತಾರ ಒಂದು ಎರಡು ದೇಹದ ಆಕಾರದಲ್ಲಿ ಬದಲಾವಣೆ ಹೌದಾ ಏನು ಪ್ರೌಢಾವಸ್ಥೆಯಲ್ಲಿ ಹುಡುಗಿಯರು ಹಾಂ ದುರ್ಬಲವಾಗಲಿಕ್ಕೆ ಪ್ರಾರಂಭಿಸಿದ್ರೆ ಹುಡುಗರು ಸಬಲರಾಗ್ಲಿಕ್ಕೆ ಪ್ರಾರಂಭಿಸ್ತಾರೆ ದೇಹದ ಸ್ನಾಯುಗಳು ಬಲಿಷ್ಠ ಆಗ್ತವೆ ದೇಹದ ಅಂಗಗಳು ಗಡುಸಾಗ್ತವೆ ಎಲ್ಲಿ ಹುಡುಗರಲ್ಲಿ ಹುಡುಗಿಯರಲ್ಲಿ ದೇಹದ ಸ್ನಾಯುಗಳು ನುಣಪಾಗ್ತವ ಚರ್ಮ ಕೂಡ ಮೃದುವಾಗಲಿಕ್ಕೆ ಪ್ರಾರಂಭಿಸ್ತದೆ ಇದು ಎರಡನೇದು ಇನ್ನು ಮೂರನೇದು ಧ್ವನಿ ಬದಲಾವಣೆ ಹುಡುಗಿಯರಲ್ಲಾದರೆ ಪ್ರೌಢಾವಸ್ಥೆಯಲ್ಲಿ ಧ್ವನಿ ಮೃದುವಾಗ್ಲಿಕ್ಕೆ ಪ್ರಾರಂಭಿಸ್ತದೆ ಹುಡುಗರಲ್ಲಾದರೆ ಹಾಂ ಧ್ವನಿ ಗಡಿಸಾಗ್ಲಿಕ್ಕೆ ಪ್ರಾರಂಭಿಸ್ತದೆ ಅಥವಾ ಹೊಡೀತದ ಇನ್ನು ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಹುಡುಗ ಹುಡುಗಿಯರಲ್ಲಿ ಇವೆರಡೂ ಸೇಮ್ ಇರ್ತವೆ ಮುಖದ ಮೇಲೆ ಮೊಡವೆಗಳು ಕಾಣಿಸ್ಲಿಕ್ಕೆ ಅಥವಾ ಏನು ಗೊಳ್ಳೆಗಳು ಕಾಣಿಸ್ಲಿಕ್ಕೆ ಪ್ರಾರಂಭಿಸ್ತವೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಹಾರ್ಮೋನ್ಗಳ ಬಿಡುಗಡೆಯಿಂದ ತೈಲ ಗ್ರಂಥಿಗಳ ಚಟುವಟಿಕೆ ಹೆಚ್ಚಾಗ್ತದೆ ಈನ ಪ್ರೌಢಾವಸ್ಥೆಯಲ್ಲಿ ಆಗ್ತಕ್ಕಂಥ ಮತ್ತೊಂದು ಬದಲಾವಣೆ ಅಂದರೆ ಲೈಂಗಿಕ ಅಂಗಗಳ ಬೆಳವಣಿಗೆ ಹುಡುಗಿಯರಲ್ಲಾದರೆ ಸ್ತನ ಗ್ರಂಥಿಗಳ ಗಾತ್ರ ಹೆಚ್ಚಾಗ್ತದೆ ಸ್ತನಗಳ ತೊಟ್ಟುಗಳ ಗಾಢ ಆಗ್ತದೋ ಆಮೇಲೆ ಏನಪ್ಪ ಅಂದರೆ ಅಂಡಾಶಯದಲ್ಲಿ ಅಂಡಕಗಳ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭಿಸ್ತವೆ ಇದು ಲೈಂಗಿಕ ಅಂಗಗಳ ಬೆಳವಣಿಗೆ ಹುಡುಗರಲ್ಲಾದರೆ ಏನಪ್ಪ ಅಂದರೆ ರೋಶನ ಮತ್ತು ಶಿಷ್ಣದ ಗಾತ್ರ ಹೆಚ್ಚಾಗ್ಲಿಕ್ಕೆ ಪ್ರಾರಂಭಿಸ್ತದೆ ಅಥವಾ ಏನೋ ವ್ಯಾಕೋಚನೆ ಒಳಗಾಗ್ತಾವ ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ವಿರ್ಯಾನುಗಳ ಬಿಡುಗಡೆ ಪ್ರಾರಂಭ ಆಗ್ತದೆ ಇದು ಇನ್ನು ಲೈಂಗಿಕ ಅಂಗಗಳ ಬೆಳವಣಿಗೆ ಇನ್ನು ಮಾನಸಿಕವಾಗಿ ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹುಡುಗ ಹುಡುಗಿಯರು ಪ್ರಬುದ್ಧತೆಯನ್ನು ತಲುಪಲಿಕ್ಕೆ ಪ್ರಾರಂಭಿಸ್ತಾರೆ ಆಮೇಲೆ ದ್ವಿತೀಯ ಲೈಂಗಿಕ ಲಕ್ಷಣಗಳು ಏನು ಮುಖದ ಮೇಲೆ ಕೊಡುವಿಕ ಕೂದಲುಗಳು ಬೆಳೋ ಬೆಳಿ ಬೆಳೆಯೋದು ಅವು ಗಾಢ ಬಣ್ಣಕ್ಕೆ ತಿರುಗುವುದು ಗುಪ್ತಾಂಗಗಳ ಮೇಲೆ ಕೂದಲು ಬೆಳೆಯೋದು ಆಮೇಲೆ ನಾನು ಹೇಳದ್ನೆಲ್ಲ ಹುಡುಗಿರಲಾರಾದರೆ ಸ್ತನ ಗಾತ್ರಗಳ ಹೆಚ್ಚಾಗುವಿಕೆ ಮತ್ತು ಸ್ತನದ ತೊಟ್ಟುಗಳು ಗಾಢ ಬಣ್ಣಕ್ಕೆ ತಿರುಗುವಿಕೆ ಈ ರೀತಿಯಾದಂಥ ಬದಲಾವಣೆಗಳು ದ್ವಿತೀಯಕ ಲೈಂಗಿಕ ಲಕ್ಷಣಗಳಾಗಿ ಪ್ರೌಢಾವಸ್ಥೆಯಲ್ಲಿ ಉಂಟಾಗ್ತವೆ ಇಷ್ಟು ಇಂಪಾಂದ್ರೆ ಪ್ರೌಢಾವಸ್ಥೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳು ಒಂದು ಎರಡು ಬರೆದ್ರೆ ಸಾಕು ಜೀವಕೋಶದ ಮೂರು ಘಟಕಗಳನ್ನು ಮೂಲ ಘಟಕಗಳನ್ನು ಹೆಸರಿಸಿ ಅವುಗಳಲ್ಲಿ ಒಂದನ್ನು ಕುರಿತು ಬರೀರಿ ಅಂತ ಹೇಳಿದ್ದಾರೆ ಹಾಗಾದರೆ ಜೀವಕೋಶದ ಮೂಲ ಮೂರು ಘಟಕಗಳು ಯಾವಪ್ಪಾ ಅಂದ್ರೆ ಕೋಶ ಕೇಂದ್ರ ಕೋಶ ದ್ರವ್ಯ ಮತ್ತು ಕೋಶ ಪೊರೆ ಹಾಗಾದ್ರೆ ಕೋಶ ಕೇಂದ್ರವನ್ನು ನೋಡೋದಾದ್ರೆ ಕೋಶ ಕೇಂದ್ರ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸ್ತದೆ ಒಂದು ರೀತಿ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಏರ್ಪಡಿಸ್ತದೆ ಅಷ್ಟೇ ಅಲ್ಲ ಹೌದಾ ಕೋಶ ದ್ರವ್ಯದಲ್ಲಿ ಏನು ಸಜೀವ ಘಟಕಗಳಿದಾವಲ್ಲ ಅದನ್ನು ಕಣದಂಗಗಳಂತ ಕರಿತೀವಿ ಪ್ರತಿಯೊಂದು ಕಣದಂಗದ ಕಾರ್ಯವನ್ನು ನಿಯಂತ್ರಿಸುವುದಲ್ಲಿ ಕೋಶ ಕೇಂದ್ರ ಮುಖ್ಯ ಪಾತ್ರ ವಹಿಸ್ತದೆ ಇನ್ನು ಕೋಶ ಕೇಂದ್ರದಲ್ಲಿ ಕಿರುಕೋಶ ಕೇಂದ್ರ ಅಂತ ಬರ್ತದೆ ಅದರ ಸುತ್ತಲೂ ರೈಬೋಸೋಮ್ಗಳು ಇರ್ತಾವೆ ಅವು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ತಾವ ಇನ್ನು ಕೋಶ ಕೇಂದ್ರದಲ್ಲಿ ಕೋಶ ಕೇಂದ್ರ ದ್ರವ್ಯ ಅಂತ ಬರ್ತದೆ ಇದು ಕೋಶ ವಿಭಜನೆಯ ವೇಳೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಕ್ರೋಬ್ಯಾಟಿನ್ನ ಜಾಲ ಹೊಂದಿದೆ ಆ ಕೋಶ ಕೇಂದ್ರ ದ್ರವ್ಯದಲ್ಲಿ ಏನಿದೆ ಕ್ರೊಮ್ಯಾಟಿನ್ನ ಜಾಲ ಇದೆ ಕ್ರೊಮ್ಯಾಟಿನ್ ಜಾಲಗಳು ಕೋಶ ವಿಭಜನೆ ವೇಳೆಯಲ್ಲಿ ಕದರಿ ನೆಳೆಗಳಾಗಿ ಬದಲಾವಣೆ ಹೊಂತಾವ ಅವು ಆಮೇಲೆ ಏನಪ್ಪ ಅಂದರೆ ಕದರಿ ನೆಳೆಗಳಾಗಿ ಕೋಶ ದ್ರವ್ಯ ಬದಲಾವಣೆ ಹೊಂತದ ಆಮೇಲೆ ಕ್ರೊಮ್ಯಾಟಿನ್ನ ಜಾಲ ಇದ್ದಿದ್ದು ಕ್ರೋಮೋಸೋಮ್ಗಳಾಗಿ ಬದಲಾವಣೆ ಹೊಂತವ ಇಷ್ಟು ಏನಪ್ಪ ಅಂದರೆ ಕೋಶ ಕೇಂದ್ರದ ಕೆಲಸ ಹೌದಾ ಒಂದನ್ನು ವಿವರಿಸ್ರಿ ಅಂತ ಹೇಳಿದ್ರು ಒಂದು ಮೂರ್ನಾಲ್ಕು ಲೈನಲ್ಲಿ ಒಂದನ್ನು ವಿವರಿಸಿದ್ರೆ ಸಾಕು ಇನ್ನು ಇದೇ ಕ್ವಶನ್ಗೆ ಆರು ಟೈಪ್ ಕ್ವಶನ್ ಇದೆ ಏನಪ್ಪಾ ಅಂದರೆ ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಒಂದು ಎರಡು ಮೂರು ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋಣ ಪ್ರಾಣಿ ಜೀವಕೋಶ ಏನಪ್ಪ ಅಂದರೆ ಮೊಟ್ಟೆಯಾಕಾರ ಅಥವಾ ದುಂಡಾಕಾರವಾಗಿದ್ದರೆ ಜೀವಕೋಶ ಏನಪ್ಪ ಅಂದರೆ ಆಯತಾಕಾರವಾಗಿದೆ ಹೆಂಗಿದೆ ಆಯತಾಕಾರವಾಗಿದೆ ಈ ರೀತಿಯಾಗಿ ಹೌದಾ ಇದೇನಪ್ಪ ಅಂದರೆ ಪ್ರಾಣಿ ಜೀವಕೋಶ ಇನ್ನು ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆಯನ್ನು ಮಾತ್ರ ಕುಂತೀವಿ ಪ್ರಾಣಿ ಜೀವಕೋಶದಲ್ಲಿ ಸಾರಿ ಸ ಪ್ರಾಣಿ ಜೀವಕೋಶದಲ್ಲಿ ಕೋಶ ಪೊರೆಯನ್ನು ಮಾತ್ರ ಕಾಣ್ತೀವಿ ಸಸ್ಯಜೀವಕೋಶದಲ್ಲಿ ಕೋಶ ಪೊರೆಯನ್ನು ಕಾಣ್ತೀವಿ ಕೋಶ ಭಿತ್ತಿಯನ್ನು ಕಾಣ್ತೀವಿ ಆಮೇಲೆ ಪ್ರಾಣಿ ಜೀವಕೋಶದಲ್ಲಿ ಏನಪ್ಪಾ ಅಂದರೆ ರೈಬೋಸೋಮ್ಗಳು ಚಿಕ್ಕದಾಗಿದ್ದಾವೆ ವೆರಿ ಸಾರಿ ಹ್ಞೂ ಏನಪ್ಪ ಅಂದರೆ ರಸದಾನಿಗಳು ಚಿಕ್ಕದಾಗಿದ್ದಾವೆ ರಸಧಾನಿಗಳು ಏನಾಗಿದ್ದಾವೆ ಚಿಕ್ಕದಾಗಿದ್ದಾವೆ ಆದರೆ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ದೊಡ್ಡದಾಗಿರ್ತವೆ ಆಮೇಲೆ ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಫ್ಲಾಸ್ಟ್ ಕಂಡುಬರುವುದಿಲ್ಲ ಸಸ್ಯ ಜೀವಕೋಶದಲ್ಲಿ ಕ್ಲೋರೋಫ್ಲಾಸ್ಟ್ ಏನಾಗ್ತದೆ ಕಂಡು ಬರ್ತದೆ ಆಮೇಲೆ ಪ್ರಾಣಿ ಜೀವಕೋಶದಲ್ಲಿ ಇದಾವ ಸಸ್ಯ ಜೀವಕೋಶದಲ್ಲಿ ಸೆಂಟ್ರೋಸೋಮ್ಗಳು ಕಂಡುಬರುವುದಿಲ್ಲ ಏನಾಗೋದಿಲ್ಲ ಕಂಡುಬರುವುದಿಲ್ಲ ಇಷ್ಟು ಏನಪ್ಪ ಅಂದರೆ ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳ ನಡುವಿನ ವ್ಯತ್ಯಾಸ ಇನ್ನು ಕ್ವಶನ್ ನಂಬರ್ ಲಾಸ್ಟ್ ಕ್ವಶನ್ನು ಫೋರ್ ನಾಲ್ಕು ಅಂಕಕ್ಕೆ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದಾರೆ ಯಾವ ಭಾಗಗಳು ಸಂಪೂರ್ಣ ದಹನ ವಲಯ ಪಾರ್ಶ್ವದಹನ ವಲಯ ಅತ್ಯಂತ ಒಳವಲಯ ಮೂರು ಭಾಗಗಳನ್ನು ಗುರುತಿಸಬೇಕಾಗಿದೆ ಹಾಗಾದರೆ ಆ ಮೂರು ಭಾಗಗಳನ್ನು ಏನು ಮಾಡೋಣ ಗುರುತಿಸೋಣ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಡಯಾಗ್ರಾಮ್ ಇದು ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳು ಸಂಪೂರ್ಣದಹಲ ವಲಯ ನೋಡ್ರಿದು ಆಮೇಲೆ ಏನು ಅಂದರೆ ಮಧ್ಯದ ಭಾಗ ಪಾರ್ಶ್ವ ದಹನ ವಲಯ ಆಮೇಲೆ ಏನಪ್ಪಾ ಅಂದರೆ ಉರಿಯದ ಮೇನದ ಆವಿಯ ಅತ್ಯಂತ ಒಳ ವಲಯ ಅದ ಅತ್ಯಂತ ಒಳಯ ವಲಯ ಏನು ಮೇನದ ಬತ್ತಿ ಇದನ್ನು ಕೇಳ್ಬೋದು ಅತಿ ಕಡಿಮೆ ಬಿಸಿಯಲ್ಲಿರ್ತದೆ ಅಂತ ಕೇಳ್ಬೋದು ಮಧ್ಯಮ ಅಂತ ಕೇಳಿರ್ಬೋದು ಅತ್ಯಂತ ಹೆಚ್ಚು ಬಿಸಿ ಎಲ್ಲಿ ನೀಲಿ ಜಾಲಿ ಇರ್ತದಲ್ಲ ಅಲ್ಲಿ ಅತ್ಯಂತ ಹೆಚ್ಚು ಬಿಸಿ ಇರ್ತದೆ ಅದನ್ನು ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ ಅದು ನೀಲಿ ಬಣ್ಣದಲ್ಲಿರ್ತದೆ ಪಾರ್ಶ್ವದಹನ ಕ್ರಿಯೆಯ ವಲಯ ಮಧ್ಯ ವಲಯ ಅದು ಹಳದಿ ಬಣ್ಣದಲ್ಲಿರ್ತದ ಆಮೇಲೆ ಉರಿಯದ ಮೇನದ ಆವಿಯ ಅತ್ಯಂತ ವಲಯ ಅದು ಕಪ್ಪು ಬಣ್ಣದಲ್ಲಿರ್ತದೆ ಅದು ಇಲ್ಲಿರ್ತದ ಅದೇ ಇಷ್ಟು ಭಾಗಗಳನ್ನು ಗುರುತಿಸಿದ್ರೆ ನಾಲ್ಕು ಅಂಕ ಸಿಂಪಲ್ ಆಗಿ ಡಯಾಗ್ರಾಮ್ ತೆಗೆದು ಹೌದಾ ಇಷ್ಟು ಏನಪ್ಪ ಅಂದರೆ ಕಲಬುರ್ಗಿ ಚಿತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯ ಕಾರ್ಯಾಲಯದಿಂದ ಬಿಡುಗಡೆಯಾದಂಥ ವಿಜ್ಞಾನ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂಥ ಎಂಟನೇ ತರಗತಿಯ ವಿಜ್ಞಾನ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಿನ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿದೆ ಹಾಗಾದರೆ ಒಂದು ಮೂರ್ನಾಲ್ಕು ಕ್ವಶನ್ ಪೇಪರ್ ನಾನು ನಾಲ್ಕು ಕ್ವಶನ್ ಪೇಪರ್ ನಿಮ್ಮ ಜೊತೆ ಬಿಡಿಸಿದೆ ಈ ನಾಲ್ಕು ಕ್ವಶನ್ ಪೇಪರ್ಗಳನ್ನು ನೀವು ನೋಡಿಕೊಂಡ್ರೆ ಅಟ್ಲೀಸ್ಟ್ ನಲವತ್ತಕ್ಕೆ ಮೂವತ್ತು ಗ್ಯಾರಂಟಿ ಇಡಿ ಟೆಕ್ಸ್ಟ್ ಬುಕ್ ಓದೋ ಅವಶ್ಯಕತೆ ಇಲ್ಲ ಇಷ್ಟು ಹೋದರೆ ಮೂವತ್ತು ಮ್ಯಾಕ್ಸ್ ಹೆಚ್ಚು ಕಡಿಮೆ ಮೂವತ್ತು ಮಾರ್ಕ್ಸ್ ಬರ್ತವೆ ಅಂತ ಹೇಳ್ತಾ ಹೌದಾ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್